ಮತ್ತೆ ನೂತನ ನ್ಯೂಸ್ಗೆ ಸ್ವಾಗತ. ವಿಶ್ವ ವಿಕಲಚೇತನ ಮಕ್ಕಳ ದಿನಾಚರಣೆಯನ್ನ ನಗರದೆಲ್ಲೆಡೆ ಭಾನುವಾರ ವಿವಿಧ ಸಂಘಟನೆಗಳಿಂದ ಪ್ರತ್ಯೇಕವಾಗಿ ಆಚರಿಸಲಾಯಿತು. ಜಿಲ್ಲಾ ಪಂಚಾಯಿತಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಎಸ್ಎಸ್ಎ ಮತ್ತು ಆರ್ಎಂಎಸ್ಎ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ತಾಲೂಕಾ ಯೋಜನಾ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಮತ್ತು ಕಾನೂನು ಸೇವೆಗಳ ಪ್ರಾಧಿಕಾರದ ಆಶ್ರಯದಲ್ಲಿ ಇಲ್ಲಿನ ಜಿಲ್ಲಾ ರಂಗಮಂದಿರದಲ್ಲಿ ಆಯೋಜಿಸಿದ್ದ ತಾಲೂಕು ಮಟ್ಟದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶ ವಿಎಸ್ ಧಾರವಾಡ್ಕರ್, ವಿಕಲಚೇತನರು ಎಂಬ ಕಾರಣಕ್ಕೆ ಅವರನ್ನು ತಾತ್ಸಾರ ಭಾವದಿಂದ ನೋಡುವುದು ತಪ್ಪು. ಸೃಷ್ಟಿಯಲ್ಲಾದ ನ್ಯೂನತೆಗಳಿಂದ ಅವರು ಅಂತಹ ಸ್ಥಿತಿಗೆ ಒಳಗಾಗಿದ್ದಾರೆ. ಆದರೆ ದೇವರು ಅವರಿಗೂ ವಿಶಿಷ್ಟ ಶಕ್ತಿಯನ್ನ ಕೊಟ್ಟಿದ್ದಾನೆ. ಎಷ್ಟೋ ವಿಕಲಚೇತನರು ಆ ಶಕ್ತಿಯನ್ನ ಬಳಸಿಕೊಂಡು ಇಂದು ವಿಶ್ವಮಟ್ಟದಲ್ಲಿ ಹೆಸರು ಗಳಿಸಿದ್ದಾರೆ. ಹೀಗಿರುವಾಗ ಪ್ರತಿಯೊಬ್ಬರೂ ವಿಕಲಚೇತನರಿಗೆ ಉತ್ತಮ ಬದುಕು ಕಟ್ಟಿಕೊಳ್ಳಲು ಬೆನ್ನೆಲುಬಾಗಬೇಕಾದ ಅವಶ್ಯಕತೆ ಇದೆ ಎಂದು ಹೇಳಿದರು. ಶಾಸಕ ಸತೀಶ್ ಸೇಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ವಿಕಲಚೇತನ ಮಕ್ಕಳು ಶಾಪವಲ್ಲ, ದೇವರು ಕೊಟ್ಟವರ. ಅಂತಹ ಮಕ್ಕಳು ಸರ್ವಸಮಾನ ಹಕ್ಕುಗಳನ್ನು ಹೊಂದಿರುವಂತವರು. ಸರ್ಕಾರ ವಿಕಲಚೇತನರಿಗೆ ಸಾರಿಗೆ ಭತ್ಯೆ, ಬೆಂಗಾವಲು ಭತ್ಯೆ, ವೈದ್ಯಕೀಯ ಮತ್ತು ಫಿಸಿಯೋಥೆರಪಿಯಂತಹ ಸೌಲಭ್ಯಗಳನ್ನು ಒದಗಿಸಿದೆ. ಸರ್ಕಾರದ ಸೌಲಭ್ಯಗಳನ್ನು ವಿಕಲಚೇತನರು ಬಳಸಿಕೊಳ್ಳಬೇಕು ಎಂದು ಹೇಳಿದರು. ವಕೀಲೆ ಜ್ಞಾನೇಶ್ವರಿ ನಾಯ್ಕ್ ವಿಕಲಚೇತನರಿಗಿರುವ ವಿಶೇಷ ಕಾಯ್ದೆ ಕಾನೂನುಗಳ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಚಂದ್ರಶೇಖರ್ ನಾಯ್ಕ್, ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಮಕೃಷ್ಣ ನಾಯ್ಕ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಕಾಂತ್ ಹೆಗಡೆ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಆಶಾನಿಕೇತನ, ಕಿವುಡು ಮತ್ತು ಮೂಕ ಮಕ್ಕಳ ವಸತಿ ಶಾಲೆಯ ವಿದ್ಯಾರ್ಥಿಗಳಿಂದ ನೃತ್ಯ ಕಾರ್ಯಕ್ರಮವು ನಡೆಯಿತು. ಬಳಿಕ ತಾಲೂಕಿನ ವಿಕಲಚೇತನ ಮಕ್ಕಳಿಗಾಗಿ 5 ಸಾಂಸ್ಕೃತಿಕ ಹಾಗೂ 5 ಕ್ರೀಡಾ ಸ್ಪರ್ಧೆಗಳು ನಡೆದವು. ವಿಕಲಚೇತನ ಮಕ್ಕಳ ಪೋಷಕರಿಗೂ ಕೂಡ ಸ್ಪರ್ಧೆ ನಡೆಸಲಾಯಿತು. ಇನ್ನು ಯಲ್ಲಾಪುರ ಪಟ್ಟಣದ ಕಾಳಮ್ಮನಗರ ನಿವಾಸಿ ಶ್ರೀನಿವಾಸ ಭಟ್ ಅವರ ಮನೆಯಲ್ಲಿ ಬಳ್ಳಿಯೊಂದು ಕರ್ನಾಟಕದ ಮ್ಯಾಪ್ನಂತೆ ಗೋಚರಿಸುತ್ತಿತ್ತು. ಕರ್ನಾಟಕದಂತೆ ಕಾಣುತ್ತಿದ್ದ ಮನೆಯ ಕಾಂಪೌಂಡ್ಗೆ ಹಬ್ಬಿದ್ದ ಬಳ್ಳಿಯನ್ನ ಕುತೂಹಲದಿಂದ ನೋಡಿದವರು ಅಚ್ಚರಿ ವ್ಯಕ್ತಪಡಿಸಿದರು. ಹೊನ್ನಾವರ ತಾಲೂಕಿನ ಚಿಕ್ಕನಕೋಡ್ ಶ್ರೀ ದುರ್ಗಾಂಬಾ ದೇವಸ್ಥಾನದಲ್ಲಿ 66ನೇ ವಾರ್ಷಿಕ ವರ್ಧಂತಿ ಉತ್ಸವದ ನಿಮಿತ್ತ ಸಭಾ ಕಾರ್ಯಕ್ರಮ, ಪ್ರತಿಭಾ ಪುರಸ್ಕಾರ, ಸನ್ಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ವಾರ್ಷಿಕ ವರ್ಧಂತಿ ಉತ್ಸವದ ನಿಮಿತ್ತ ಆಗಮಿಸಿದ ರಾಜ್ಯಸಭಾ ಸದಸ್ಯ ಬಿಕೆ ಹರಿಪ್ರಸಾದ್ ರವರನ್ನ ದೇವಾಲಯದ ಆಡಳಿತ ಮಂಡಳಿಯವರು ಆದರದಿಂದ ಸ್ವಾಗತಿಸಿದರು. ದೇವಿಯ ದರ್ಶನ ಪಡೆದ ನಂತರ ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಭಾರತದಲ್ಲಿ ಸರ್ವಧರ್ಮ ಸಮಭಾವದ ತತ್ವದಲ್ಲಿ ಜನಜೀವನ ನಡೆಯುತ್ತಿದೆ. ಜನರು ಮೂಢನಂಬಿಕೆಗೆ ಒಳಗಾಗಬಾರದು. ಹಿಂದೂ ಧರ್ಮದಲ್ಲಿನ ನ್ಯೂನತೆ ಮತ್ತು ಮೂಢನಂಬಿಕೆಯನ್ನು ಹೋಗಲಾಡಿಸಲು ನಾರಾಯಣ ಗುರುಗಳು ಕೊಡುಗೆ ನೀಡಿದ್ದಾರೆ. ಬಸವಣ್ಣರವರು ಸಮಾಜದಲ್ಲಿ ಸಮಾನತೆ ಸ್ಥಾಪಿಸಲು ಹೋರಾಡಿದರು. ದೇವರಾಜ ಅರಸು ಅವರು ದುರ್ಬಲ ವರ್ಗದವರನ್ನ ಮೇಲೆತ್ತಲು ಶ್ರಮಿಸಿದ್ದಾರೆ. ಇಂದಿನ ದಿನದಲ್ಲಿ ಶಿಕ್ಷಣವು ಹೆಚ್ಚಿನ ಮಹತ್ವ ಪಡೆದಿದೆ. ಒಂದು ಹೊತ್ತಿನ ಊಟವನ್ನಾದರೂ ಬಿಡಿ, ಮಕ್ಕಳಿಗೆ ಶಿಕ್ಷಣ ನೀಡೋದನ್ನ ತಪ್ಪಿಸಬೇಡಿ. ಮಕ್ಕಳು ಮೂಢನಂಬಿಕೆಗೆ ಒಳಗಾಗದಂತೆ ನೋಡಿಕೊಳ್ಳೋ ಹೆಚ್ಚಿನ ಜವಾಬ್ದಾರಿ ಪಾಲಕರ ಮೇಲಿದೆ ಎಂದರು. ತಮ್ಮ ಮನೆಯಲ್ಲಿ ಇರ್ತಕ್ಕಂತ ಹೆಣ್ಮಕ್ಳು ಇರ್ಬೋದು, ಗಂಡ್ಮಕ್ಳು ಇರ್ಬೋದು, ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥದ್ದನ್ನ ನೀವು ಮಾಡಿ, ಅವ್ರದ್ದು ಕಾಲೇಜ್ ಮೆಟ್ಲತ್ತು ಅವ್ರಿಗೆ ಸಹ ಅವ್ರಿಗೆ ಸಹಾಯ ಮಾಡಿ, ಕಷ್ಟ ಆದ್ರೆ ಮನೇಲಿ ಒಂದೊಂದು ಊಟ ಆದ್ರೂ ಬಿಟ್ಟು ಅವ್ರನ್ನ ಓದಿಸಿ, ಆಗ ನಿಮ್ಮ ಸಮಾಜಕ್ಕೂ ರಾಜ್ಯಕ್ಕೂ ಮತ್ತು ರಾಷ್ಟ್ರಕ್ಕೆ ಒಳ್ಳೇದಾಗುತ್ತೆ, ಒಳ್ಳೆ ಭವಿಷ್ಯ ಆಗುತ್ತೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕಿ ಶಾರದಾ ಶೆಟ್ಟಿ ಮಾತನಾಡಿ, ಗ್ರಾಮೀಣ ಭಾಗದ ಪ್ರತಿಭೆಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳುತ್ತಿದ್ದಾರೆ. ಇಂಥವರನ್ನ ದೇವಸ್ಥಾನದ ಸಮಿತಿಯಿಂದ ಪುರಸ್ಕರಿಸುತ್ತಿರುವುದು ಶ್ಲಾಘನೀಯ. ಇದರಿಂದ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಸಿಕ್ಕಂತಾಗುತ್ತದೆ ಎಂದರು. ತಾವು ಹಿಂದುಳಿದವರು, ತಾವು ದುರ್ಬಲರು ಅನ್ನುವಂತ ವಿಚಾರ ನಮ್ಮಲ್ಲಿರಬಾರದು. ನಾವು ಇವತ್ತು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮುಂದೆ ಬರಬೇಕು ಹೇಳಿದ್ರೆ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕಾಗಿದೆ. ಇವತ್ತು ಸರ್ಕಾರ ಕೂಡ ಹಲವು ರೀತಿಯ ಸೌಲಭ್ಯಗಳನ್ನು ಶಿಕ್ಷಣ ಕೊಡ್ತಾ ಇದೆ. ಹಾಗಾಗಿ ತಾವು ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟರೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ವಿಧಾನ ಪರಿಷತ್ ಸದಸ್ಯ ಕೋಟಾ ಶ್ರೀನಿವಾಸ್ ಪೂಜಾರಿ, ನಂಬಿಕೆಯ ಆಧಾರದ ಮೇಲೆ ಬದುಕು ನಿಂತಿದೆ. ದೇವಾಲಯಗಳು ಸಮಾಜವನ್ನ ಕಟ್ಟುವ ಶ್ರದ್ಧಾ ಕೇಂದ್ರವಾಗಿದೆ. ದೇವರನ್ನ ಪೂಜಿಸುವುದರ ಜೊತೆಗೆ ಮನುಷ್ಯತ್ವವನ್ನ ಅಳವಡಿಸಿಕೊಳ್ಳಬೇಕು, ಗುರು ಹಿರಿಯರನ್ನ ಗೌರವದಿಂದ ಕಾಣುವ ಸಂಸ್ಕಾರವನ್ನ ಬೆಳೆಸಿಕೊಳ್ಳಬೇಕು ಎಂದರು. ಇಡೀ ಸಮಾಜ ಕಟ್ಟುವಂತ ಕೇಂದ್ರಗಳು ಅಂತ ನಾವು ಯೋಚನೆ ಮಾಡ್ತೀವಿ. ನೀವು ಯೋಚನೆ ಮಾಡ್ತೀರಾ, ನಾವು ಬೇರೆ ಬೇರೆ ರಾಜಕೀಯ ಪಕ್ಷ
ಸಂಸ್ಥೆಗಳಿದ್ದೇವೆ, ನಾವು ಮತ್ತು ಶಾರದಾ ಕೇಂದ್ರ. ನಮಗೊಂದು ಎರಡು, ನಮ್ಮ ಒಂದೊಂದು ಮನೆಯಲ್ಲಿ ಎರಡೆರಡು ಪಾರ್ಟಿ ಇದೆ, ಕೆಲವು ಮನೆಯಲ್ಲಿ ಮೂರು ಪಾರ್ಟಿ ಇರ್ಬೋದೇ. ಒಂದೊಂದು ಪಾರ್ಟಿಯಲ್ಲಿ ಒಂದೊಂದು ನಮಗೆ ಸಮಸ್ಯೆ, ಅವ್ರಿಗೆ ಅಂತೇಳಿ ಅಲ್ಲ, ಎಲ್ಲ ಪಾರ್ಟಿ ಅವ್ರಿಗೆ. ಆದ್ರೆ ದೇವಸ್ಥಾನದಲ್ಲಿ ಪಾರ್ಟಿ ಇಲ್ಲ, ನಾವು ಬರಬೇಕು, ಕಾಂಗ್ರೆಸ್ ಅವರು ಬರಬೇಕು, ಬಿಜೆಪಿ ಅವರು ಬರಬೇಕು, ಜೆಡಿಎಸ್ ಅವರು ಬರಬೇಕು, ಕಮ್ಯುನಿಸ್ಟ್ ಇದ್ರೆ ಅವರು ಬರಬೇಕು, ಬೇರೆ ದಾರಿಲ್ಲ ದೇವಸ್ಥಾನಕ್ಕೆ. ಹಾಗಾಗಿ ದೇವಸ್ಥಾನದಲ್ಲಿ ಜಾತಿ ಧರ್ಮ ವರ್ಗ ಭಾಷೆ ರಾಜಕಾರಣ ಯಾವುದಿಲ್ಲದೆ ಸಮಾಜವನ್ನು ಕಟ್ಟುವಂತ ಏಕೈಕ ಕೇಂದ್ರ ಯಾವ್ದು ಕೇಳಿದ್ರೆ ಅದು ದೇವಸ್ಥಾನಗಳು ಅಂತೇಳಿ ನಂಬಿರುವಂತ ಸಮಾಜದಲ್ಲಿ ಇವತ್ತು ನೀವು ವರ್ತಂತ ಶುರು ಮಾಡ್ತಾ ಇದ್ದೀರಿ. ಯಕ್ಷಗಾನ ಕಲಾವಿದ ಗಣೇಶ್ ನಾಯ್ಕ ಮುಗ್ವ, ಉತ್ತಮ ಕೃಷಿಕ ದೇವಪ್ಪ ನಾಯ್ಕ ಜನ್ನಕಡಕಲ್, ಗಜಾನನ್ ನಾಯ್ಕ, ಯೋಗಪಟು ಸುಚಿತ್ರ ನಾಯ್ಕ, ಲೈನ್ಮನ್ ರಾಜೇಶ್ ನಾಯ್ಕ ಅವರನ್ನ ದೇವಸ್ಥಾನ ಸಮಿತಿ ವತಿಯಿಂದ ಸನ್ಮಾನಿಸಲಾಯಿತು. ಪತ್ರಕರ್ತ ಗೋಪಾಲಕೃಷ್ಣ ಭಟ್ ಮಾವಿನಕುರ್ವ, ಬೆಂಗಳೂರಿನ ಕ್ರೆಚನ್ ಚಾರಿಟೇಬಲ್ ಟ್ರಸ್ಟ್ ಚೇರ್ಮನ್ ಡೊಮಿನಿಕ್ ರೊಜಾರಿಯೋ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನಾಗವೇಣಿ ನಾಯ್ಕ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸರ್ಕಾರಿ ಯೋಜನೆಗಳ ಪ್ರಚಾರಕ್ಕೆ ಆಧುನಿಕ ತಂತ್ರಜ್ಞಾನಗಳನ್ನು ಸದ್ಬಳಕೆ ಮಾಡಿಕೊಳ್ಳಲು ಮುಂದಾಗಿರುವ ಕ್ರಮ ಸ್ವಾಗತಾರ್ಹ ಎಂದು ಶಾಸಕ ಸತೀಶ್ ಸೈಗ್ ಅಭಿಪ್ರಾಯಪಟ್ಟಿದ್ದರು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಜಿಲ್ಲೆಯಲ್ಲಿ ಬೃಹತ್ ಎಲ್ಇಡಿ ಪರದೆ ಸಹಿತ ವಿಶೇಷ ಸಂಚಾರಿ ವಾಹನದ ಮೂಲಕ ಸರ್ಕಾರಿ ಯೋಜನೆಗಳ ಪ್ರಚಾರಕ್ಕಾಗಿ ಹಮ್ಮಿಕೊಂಡಿರುವ ಪ್ರಗತಿ ಮಾಹಿತಿ ಪ್ರಚಾರಾಂದೋಲನಕ್ಕೆ ಹಸಿರು ನಿಶಾನೆ ತೋರಿ ಚಾಲನೆ ನೀಡಿದರು. ಜಿಲ್ಲಾಧಿಕಾರಿ ಎಸ್ಎಸ್ ನಕುಲ್, ಅಪರ ಜಿಲ್ಲಾಧಿಕಾರಿ ಎಚ್ ಪ್ರಸನ್ನ, ಉಪವಿಭಾಗಾಧಿಕಾರಿಗಳಾದ ರಮೇಶ್ ಕಳಸದ್, ಶಿವಾನಂದ್ ಕರಾಳೆ, ಪ್ರವಾಸೋದ್ಯಮ ಇಲಾಖೆಯ ಪ್ರಭಾರ ಸಹಾಯಕ ನಿರ್ದೇಶಕ ಯೋಗೇಶ್ವರ್, ಕೆಡಿಎ ಮಾಜಿ ಅಧ್ಯಕ್ಷೆ ಶಂಭು ಶೆಟ್ಟಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇದೇ ತಿಂಗಳ 8ರಿಂದ 3 ದಿನಗಳ ಕಾಲ ನಡೆಯಲಿರುವ ಕರಾವಳಿ ಉತ್ಸವದ ಪೋಸ್ಟರ್ ಅನ್ನು ಶಾಸಕ ಸತೀಶ್ ಸೈಲ್ ಭಾನುವಾರ ಬಿಡುಗಡೆಗೊಳಿಸಿದರು. ಇನ್ನು ಅಂಕೋಲಾ ತಾಲೂಕಿನ ಅಗ್ರಗೋಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೈಲ್ಕೇರಿಯಲ್ಲಿ ಅರಿವು ಬಳಗದವರಿಂದ ಸ್ವಚ್ಛತಾ ಆಂದೋಲನ ಇಂದು ಹಮ್ಮಿಕೊಳ್ಳಲಾಯಿತು. ಅರಿವು ಬಳಗದ ಅಧ್ಯಕ್ಷ ನಾಗರಾಜ್ ನಾಯಕ್ ನೇತೃತ್ವದಲ್ಲಿ ಅಗ್ರೋಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರತಿ ರವಿವಾರ ಸ್ವಚ್ಛತಾ ಆಂದೋಲನವನ್ನು ಹಮ್ಮಿಕೊಳ್ಳುತ್ತಿದ್ದು ಬೈಲಕೇರಿ, ಹೆಗ್ರೆ ಮತ್ತು ಕೇಸಗುಡ್ಡ ಎನ್ನುವಲ್ಲಿ ಈ ಬಾರಿ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು. ಬಳಗ ಅಡಿಗೋಣ, ಹೆಗ್ರೆ, ಕೇಸಗುಡ್ಡ ಮತ್ತು ಬೈಲಕೇರಿ ಇದರ ವತಿಯಿಂದ ಇದನ್ನ 10ನೇ ವಾರದ ಸ್ವಚ್ಛತಾ ಆಂದೋಲನವನ್ನು ನಾವು ಬೈಲಕೇರಿಯಲ್ಲಿ ಮಾಡ್ತಾ ಇದ್ದೇವೆ. ನಮ್ಮ ಅರಿವು ಬಳಗದ ಮುಖ್ಯ ಉದ್ದೇಶ ಅಂತ ಮೂರು ಉದ್ದೇಶಗಳನ್ನು ಇಟ್ಟುಕೊಂಡಿದ್ದೇವೆ. ಒಂದು ಸ್ವಚ್ಛತಾ ಆಂದೋಲನ, ಇನ್ನೊಂದು ವೃಕ್ಷ, ಇದರ ಮೂಲಕ ಪರಿಸರ ಸಂರಕ್ಷಣೆ ಮಾಡುವುದು, ಇನ್ನೊಂದು ಜಲಬಂಧ ಅಂತ ಚೆಕ್ ಡ್ಯಾಮು, ನೀರನ್ನು ಇಂಗಿಸುವಂಥದ್ದು, ಮಳೆ ನೀರು ಕೊಯ್ಲು ಇತ್ಯಾದಿಗಳನ್ನು ಮಾಡಿ ಅಂತರ್ಜಲವನ್ನು ಹೆಚ್ಚಿಸುವಂಥದ್ದು. ಈ ಮೂರು ಮುಖ್ಯ ಧ್ಯೇಯಗಳೊಂದಿಗೆ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ಪ್ರತಿ ರವಿವಾರ ಬೆಳಗ್ಗೆ 6. ಈ ಸಂದರ್ಭದಲ್ಲಿ ಅಗ್ರೋಣ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪಾರ್ವತಿಗೌಡ, ಹರಿಶ್ಚಂದ್ರ ನಾಯಕ್, ಡಾಕ್ಟರ್ ಸಂಜೀವ್ ನಾಯಕ್, ಶ್ರೀನಿವಾಸ್ ನಾಯಕ್ ಇನ್ನಿತರರು ಉಪಸ್ಥಿತರಿದ್ದರು. ಇದೀಗ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸದಾಶಿವಗಡದ ಚರ್ಚ್ವಾಡದಲ್ಲಿ ಟ್ರಾನ್ಸ್ಫಾರ್ಮರ್ ದುರಸ್ತಿ ಮಾಡುವಾಗ ದುರಂತ, ವಿದ್ಯುತ್ ಸ್ಪರ್ಶದಿಂದಾಗಿ ಹೆಸ್ಕಾಂ ನೌಕರ ಸ್ಥಳದಲ್ಲೇ ಮೃತ. ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯಲ್ಲಿ ಮಿಶ್ರತಳಿ ಆಕಳು ಮತ್ತು ಕರುಗಳ ಪ್ರದರ್ಶನ, ಗೋರಕ್ಷಣೆ ಮತ್ತು ಪಾಲನೆ ಬಗ್ಗೆ ಅರಿವು ನೀಡಿದ್ರು ಮಾರುತಿ ಗುರುಜಿ, ಆಯ್ಕೆಗೊಂಡ ಗೋವುಗಳಿಗೆ ಒಲಿದು ಬಂತು ಪ್ರಶಸ್ತಿ. ಶಿರಸಿಯ ಅಜಿತ ಮನೋಚೇತನ ಸಂಸ್ಥೆಗೆ ಸಿಕ್ತು ರಾಜ್ಯಮಟ್ಟದ ಪ್ರಶಸ್ತಿ, ಅಭೂತಪೂರ್ವ ಘಳಿಗೆಗೆ ಸಾಕ್ಷಿಯಾಯಿತು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನ, ಸಚಿವೆ ಉಮಾಶ್ರೀಯಿಂದ ಪ್ರಶಸ್ತಿ ಪ್ರದಾನ. ಇಲ್ಲಿಗೆ ಇವತ್ತಿನ ನೂತನ ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನೂತನ ಟಿವಿ. ಇದು ನಮ್ಮ ಚಾನೆಲ್. ನಮಸ್ಕಾರ.